ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಅಖಿಲೇಶ್. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ವಸ್ತು ಯಾವುದು ಅಂದ್ರೆ ತಕ್ಷಣ ನಮ್ಮ ಮೈಂಡ್ಗೆ ಬರೋದು ಗೋಲ್ಡ್, ಡೈಮಂಡ್, ಪ್ಲಾಟಿನಮ್ ಅಲ್ವಾ? ಆದ್ರೆ ಆ ವಸ್ತುವಿನ ಮುಂದೆ ಪ್ರಪಂಚದ ಯಾವ ವಸ್ತುವಾದ್ರೂ ಅತಿ ಕಡಿಮೆನೆ, ಅದುವೇ ಆಂಟಿ ಮ್ಯಾಟರ್. ಅಮೆರಿಕದ ಸ್ಪೇಸ್ ಏಜೆನ್ಸಿಯಾದ ನಾಸಾ ಎಸ್ಟಿಮೇಟ್ ಮಾಡಿರೋ ಪ್ರಕಾರ 1 ಗ್ರಾಂ ಆಂಟಿ ಮ್ಯಾಟರ್ನ ಬೆಲೆ $62.5 trillion. ಜಸ್ಟ್ ನಿಮ್ಗೆ ಅರ್ಥವಾಗ್ಲಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ, ಇಡೀ ಪ್ರಪಂಚದ GDPನ ಆ್ಯಡ್ ಮಾಡಿದ್ರೆ ಇದರ ಕೇವಲ 85% ಆಗುತ್ತೆ ಅಷ್ಟೇ. ಅಂದ್ರೆ 1 ಗ್ರಾಂ ಆಂಟಿ ಮ್ಯಾಟರ್ ಬೇಕಾದ್ರೆ ಈ ಪ್ರಪಂಚ ಎಲ್ಲ ಸೇರಿದ್ರು ಕಷ್ಟ ಅಂದ್ರೆ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಮ್ಮ ಮೈಂಡ್ಗೆ ಬರೋ ಪ್ರಶ್ನೆ, ಯಾಕೆ ಈ ಆಂಟಿ ಮ್ಯಾಟರ್ ಅಷ್ಟು ರೇಟ್ ಅಂತ. ಈ ಕಂಪ್ಲೀಟ್ ವಿಡಿಯೋ ಅದರ ಬಗ್ಗೆನೆ. ಈ ಆಂಟಿ ಮ್ಯಾಟರ್ ನಾರ್ಮಲ್ ಮ್ಯಾಟರ್ಗೆ ಎಕ್ಸಾಕ್ಟ್ ಆಪೋಸಿಟ್. ಯಾವ ರೀತಿ ನಾರ್ಮಲ್ ಮ್ಯಾಟರ್ನಲ್ಲಿ ಆಟಮ್ಸ್ ಪಾರ್ಟಿಕಲ್ಸ್ ಇರುತ್ತೋ ಅದೇ ರೀತಿ ಆಂಟಿ ಮ್ಯಾಟರ್ನಲ್ಲೂ ಕೂಡ ಇರುತ್ತೆ. ಬಟ್ ಆದರೆ ಈ ಆಂಟಿ ಮ್ಯಾಟರ್ ಪಾರ್ಟಿಕಲ್ಸ್ನ ಅರೇಂಜ್ಮೆಂಟ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಮ್ಯಾಟರ್ನಲ್ಲಿ ಸೆಂಟ್ರಲ್ಲಿ ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ಇರುತ್ತೆ, ಅದರ ಸುತ್ತ ಎಲೆಕ್ಟ್ರಾನ್ಸ್ ಸುತ್ತಾ ಇರುತ್ತೆ. ಆದರೆ ಆಂಟಿ ಮ್ಯಾಟರ್ನಲ್ಲಿ ಸೆಂಟ್ರಲಲ್ಲಿ ಆಂಟಿ ನ್ಯೂಟ್ರಾನ್ ಮತ್ತು ಆಂಟಿ ಪ್ರೋಟಾನ್ ಇರುತ್ತೆ, ಅದರ ಚಾರ್ಜ್ ನೆಗೆಟಿವ್ ಆಗಿರುತ್ತೆ. ಅದರ ಸುತ್ತ ಆಂಟಿ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ, ಅದರ ಚಾರ್ಜ್ ಪಾಸಿಟಿವ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ಈ ಮ್ಯಾಟರ್ ಆಂಟಿ ಮ್ಯಾಟರ್ ಕಂಬೈಂಡ್ ಆದರೆ ಪೂರ್ತಿ ಡೆಸ್ಟ್ರಾಯ್ ಆಗೋಗುತ್ತೆ. ಯಾಕಂದರೆ ಇದರಲ್ಲಿ ಕಂಪ್ಲೀಟ್ 100% ಎನರ್ಜಿ ಲಿಬ್ರೇಟ್ ಮಾಡುತ್ತೆ. ಅಂದರೆ ಇದರಲ್ಲಿ ಯಾವುದೇ ಎನರ್ಜಿ ಲಾಸ್ ಇರಲ್ಲ. ಜಸ್ಟ್ ಕಂಪ್ಯಾರಿಸನ್ಗೋಸ್ಕರ, ಈ ಪ್ರಪಂಚದ ಮೋಸ್ಟ್ ಅಡ್ವಾನ್ಸ್ಡ್, ಮೋಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ವೆಪನ್ನು ಕೂಡ ಅದರ ಕೇವಲ 8-10% ಮಾಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದಲೇ ಗೊತ್ತಾಗುತ್ತೆ ಈ ಆಂಟಿ ಮ್ಯಾಟರ್ ತುಂಬ ಇಂಪಾರ್ಟೆಂಟ್ ಅಂತ. ಇದಕ್ಕೆ ಮುಂದಿನ ಹ್ಯೂಮನ್ ಸಿವಿಲೈಸೇಷನ್ನೇ ಬದಲಾಯಿಸೋ ತಾಕತ್ತಿದೆ. 1945ರಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಹಾಕಿದ ಅಟಾಮಿಕ್ ಬಾಂಬ್ ನಿಮಗೆ ಗೊತ್ತು. ಹಿರೋಶಿಮಾ ಮೇಲೆ ಅಮೆರಿಕ ಹಾಕಿದ ಬಾಂಬ್ನ ಇಂಟೆನ್ಸಿಟಿ 15 kiloton TNT. ಅದೇ ನಾಗಸಾಕಿ ಮೇಲೆ ಹಾಕಿದ ನ್ಯೂಕ್ಲಿಯರ್ ಬಾಂಬ್ನ ಇಂಟೆನ್ಸಿಟಿ 20 kiloton TNT. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ವೇಳೆ 1 ಗ್ರಾಂ ಆಂಟಿ ಮ್ಯಾಟರ್ ಭೂಮಿ ಮೇಲೆ ಬಿದ್ದರೆ ಅದರಿಂದ ಆಗೋ ಎಕ್ಸ್ಪ್ಲೋಷನ್ ಹಿರೋಶಿಮಾ ಮತ್ತು ನಾಗಸಾಕಿ ಎಕ್ಸ್ಪ್ಲೋಷನ್ಗಿಂತ ಜಾಸ್ತಿ. ಕೇವಲ 1 ಗ್ರಾಂ ಆಂಟಿ ಮ್ಯಾಟರ್ ಒಂದು ಸಿಟಿಯನ್ನ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡೋ ಪವರ್ ಇದೆ. ಈ ಆಂಟಿ ಮ್ಯಾಟರ್ನ 1 billionth part, ಅಂದರೆ 100 ಕೋಟಿಯಲ್ಲಿ ಒಂದು ಭಾಗವನ್ನ ಆಂಟಿ ಮ್ಯಾಟರ್ ಬುಲೆಟ್ ಆಗಿ ಮಾಡಿದ್ರೆ, ಅದನ್ನು ಫೈರ್ ಮಾಡಿದ್ರೆ ಕೇವಲ ಒಬ್ಬ ಮನುಷ್ಯನಲ್ಲ, ಕಂಪ್ಲೀಟ್ ಒಂದು ಮಿಲಿಟರಿ ಬೇಸ್ನ ಡೆಸ್ಟ್ರಾಯ್ ಮಾಡ್ಬೋದು. ಈ ಒಂದು ಹೈಪೋಥೆಟಿಕಲ್ ಬುಲೆಟ್ನ ಆಂಟಿ ಮ್ಯಾಟರ್ ಬುಲೆಟ್ ಅಂತ ಕರಿತೀವಿ. ಇದು ಕೇವಲ ಮಿಲಿಟರಿ ಪರ್ಪಸ್ ಆಯಿತು. ಈ ಆಂಟಿ ಮ್ಯಾಟರ್ನಿಂದ ಹ್ಯೂಮನ್ ಬಾಡಿನಲ್ಲಿರೋ ಯಾವುದೇ ರೀತಿಯ ಕ್ಯಾನ್ಸರ್ನ ನಾಶ ಮಾಡಬಹುದು ಅಂತ ರೀಸೆಂಟ್ ಸೈಂಟಿಫಿಕ್ ಸ್ಟಡಿನಲ್ಲಿ ಗೊತ್ತಾಯಿತು. ಇನ್ನು ಸ್ಪೇಸ್ಗೆ ಬಂದರೆ ತುಂಬ ದೂರದಲ್ಲಿರೋ ಜಾಗಗಳನ್ನು ಸ್ಪೇಸ್ನಲ್ಲಿ ರೀಚ್ ಆಗೋಕ್ಕೆ ಈ ಆಂಟಿ ಮ್ಯಾಟರ್ನಂತಹ ಫ್ಯೂಯಲ್ನ ಅವಶ್ಯಕತೆ ಹೆಚ್ಚಿದೆ. ಒಂದು ವೇಳೆ ನಾವೇನಾದರೂ ಆಂಟಿ ಮ್ಯಾಟರ್ನ ರಾಕೆಟ್ ಫ್ಯೂಯಲ್ನ ಯೂಸ್ ಮಾಡೋ ರೀತಿ ಫ್ಯೂಯಲ್ನ ಯೂಸ್ ಮಾಡೋಕ್ಕೆ ಸಕ್ಸಸ್ ಆದರೆ, ನಾವು ರಾಕೆಟ್ನ ಲೈಟ್ ಸ್ಪೀಡ್ನ 50%ರಷ್ಟು ಸ್ಪೀಡಾಗಿ ಆಕ್ಸಿಲರೇಟ್ ಮಾಡಬಹುದು. ಇಷ್ಟು ಉಪಯೋಗ ಇರೋ ಆಂಟಿ ಮ್ಯಾಟರ್ನ ನಾವು ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು ಅಂತ. ಆದರೆ ಈ ಆಂಟಿ ಮ್ಯಾಟರ್ ಈ ಪ್ರಪಂಚದಲ್ಲೇ ತುಂಬ ರೇರ್. ಭೂಮಿ ಮೇಲೆ ಇದನ್ನು ಪ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ. ಅಲ್ಲದೆ ಅದರ ಕಾಸ್ಟ್ ಏನಾಗಿರುತ್ತೆ ಅಂತ ಈ ವಿಡಿಯೋ ಬಿಗ್ನಿಂಗ್ನಲ್ಲೇ ಹೇಳಿದೆ, ತುಂಬ ಎಕ್ಸ್ಪೆನ್ಸಿವ್. ಈ ಯೂನಿವರ್ಸ್ನಲ್ಲಿ ಎಷ್ಟು ಮ್ಯಾಟರ್ ಇದೆಯೋ ಅಷ್ಟೇ ಆಂಟಿ ಮ್ಯಾಟರ್ ಕೂಡ ಇದೆ. ಆದರೆ ಇದನ್ನು ಎಕ್ಸಾಕ್ಟ್ ಎಲ್ಲಿದೆ ಅಂತ ಕಂಡಿರ್ದಿಲ್ಲ. ಮೇ ಬಿ ಈ ಆಂಟಿ ಮ್ಯಾಟರ್ ಸ್ಟಾರ್ಸ್ನಲ್ಲಿರ್ಬೋದು, ಗ್ಯಾಲಕ್ಸಿಗಳಲ್ಲಿರಬಹುದು. ನಾವಿದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ, ಯಾಕಂದರೆ ಇವು ನಮ್ಮ ಸೋಲಾರ್ ಸಿಸ್ಟಮ್ನಿಂದ ದೂರ ಇರ್ತವೆ. ಅಲ್ಲದೆ ನಾವು ಭೂಮಿ ಮೇಲೆ ಕೂಡ ಆಂಟಿ ಮ್ಯಾಟರ್ನ ನ್ಯಾಚುರಲ್ ಆಗಿ ಕಾಣಬಹುದು. ಔಟರ್ ಸ್ಪೇಸ್ನಿಂದ ಬರೋ ಹೈ ರೇಡಿಯೇಷನ್ ಕಾಸ್ಮಿಕ್ ರೇಸ್ ಅರ್ಥ್ ಅಟ್ಮಾಸ್ಫಿಯರ್ ಜೊತೆ ಇಂಟ್ರ್ಯಾಕ್ಟ್ ಆಗಿ ಚಿಕ್ಕ ಚಿಕ್ಕ ಆಂಟಿ ಮ್ಯಾಟರ್ ಪಾರ್ಟಿಕಲ್ಸ್ ಆಗಿ ಬದಲಾಗುತ್ತೆ. ಆದರೆ ಈ ಚಿಕ್ಕ ಚಿಕ್ಕ ಆಂಟಿ ಮ್ಯಾಟರ್ ಪಾರ್ಟಿಕಲ್ಸ್ ಅಟ್ಮಾಸ್ಫಿಯರ್ನಲ್ಲಿರೋ ನಾರ್ಮಲ್ ಪಾರ್ಟಿಕಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಆಗಿ ಫ್ರ್ಯಾಕ್ಷನ್ ಆಫ್ ಮಿಲಿ ಸೆಕೆಂಡ್ಸ್ನಲ್ಲೇ ಡೆಸ್ಟ್ರಾಯ್ ಆಗೋಗುತ್ತೆ. ಸೊ ಈ ಆಂಟಿ ಮ್ಯಾಟರ್ನ ನೋಡಬೇಕಂದ್ರೆ ಇರೋ ಒಂದೇ ಒಂದು ದಾರಿ ಅಂದರೆ ಅದು ಆರ್ಟಿಫಿಷಿಯಲ್ ಆಗಿ ಮಾಡಬೇಕು. ಸ್ವಿಟ್ಜರ್ಲ್ಯಾಂಡ್ನ ಜನೇವಾನಲ್ಲಿ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಇವರು ಲಾರ್ಜ್ ಆಡ್ರನ್ ಕೊಲೈಡರ್, ಪ್ರಪಂಚದ ಲಾರ್ಜೆಸ್ಟ್ ಅಂಡ್ ಹೈಯೆಸ್ಟ್ ಎನರ್ಜಿ ಪಾರ್ಟಿಕಲ್ ಕೊಲೈಡರ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಕ್ಸ್ಪೆರಿಮೆಂಟ್ಗಳಲ್ಲಿ ಇದು ಒಂದು.
ಇದಕ್ಕೆ 10,000 ಹೆಚ್ಚು ಸೈಂಟಿಸ್ಟ್ಗಳು 100 ಹೆಚ್ಚು ದೇಶಗಳು ಇನ್ವಾಲ್ವ್ ಆಗಿದೆ. ಈ ಆಡ್ರಾನ್ ಕೊಲೈಡರ್ನಲ್ಲಿ 1 ನಿಮಿಷದಲ್ಲಿ 1 ಕೋಟಿ ಆಂಟಿ ಪಾಸಿಟ್ರಾನ್ ಪಾರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಬಹುದು. ಆಗಿದ್ರೆ ಕೆಲಸ ಈಸಿ ಅಲ್ವಾ? ಆರಾಮಾಗಿ ಆಂಟಿ ಪಾರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಬಹುದಲ್ಲ ಅನ್ಸುತ್ತೆ. ಆದ್ರೆ ಕೇವಲ 1 ಗ್ರಾಮ್ ಆಂಟಿ ಪಾರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ತಗೊಳ್ಳೋ ಟೈಮ್ ಎಷ್ಟು ಗೊತ್ತಾ? 100 ಬಿಲಿಯನ್ ಇಯರ್ಸ್, ಅಂದ್ರೆ 10,000 ಕೋಟಿ ವರ್ಷ. ಹೌದು, ನೀವು ಕೇಳಿದ್ದು ನಿಜ, 10,000 ಕೋಟಿ ವರ್ಷ. ಇದು ಕೇವಲ ಪ್ರೊಡ್ಯೂಸ್ ಮಾಡೋ ಮೊದಲ ಸ್ಟೆಪ್ ಅಷ್ಟೇ. ಆದ್ರೆ ಈ ಆಂಟಿ ಮ್ಯಾಟರ್ ನ ಸ್ಟೋರ್ ಮಾಡೋದು ಇನ್ನೊಂದು ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಇದನ್ನ ನಾವು ಒಂದು ನಾರ್ಮಲ್ ಬಾಕ್ಸ್ ಅಥವಾ ಕಂಟೈನರ್ನಲ್ಲಿಟ್ರೆ ಅವೆರಡು ಇಂಟ್ರಾಕ್ಟ್ ಆಗಿ ಡಿಸ್ಟ್ರಾಯ್ ಆಗೋಗುತ್ತೆ. ಅದಕ್ಕೆ ಈ ಆಂಟಿ ಮ್ಯಾಟರ್ ನ ನಾವು ಎಂತ ಜಾಗದಲ್ಲಿ ಪ್ರಿಸರ್ವ್ ಮಾಡ್ಬೇಕಂದ್ರೆ ಅಲ್ಲಿ ನಾರ್ಮಲ್ ಮ್ಯಾಟರ್ ನ ಕಾಂಟ್ಯಾಕ್ಟ್ ಇಲ್ದಿರೇ ಇರೋ ತರ ನೋಡ್ಕೊಳ್ಬೇಕು. ಒಂದ್ ವೇಳೆ ಇದೇನಾದ್ರೂ ಭೂಮಿ ಮೇಲೆ ಬಿದ್ರೆ ಆ ನಗರವೇ ನಾಶ ಮಾಡಿಬಿಡುತ್ತೆ. ಇದನ್ನ ನಾವು ಬರಿಗೈಯಲ್ಲಿ ಮುಟ್ಟೋಕಾಗಲ್ಲ. ಇಲ್ಲಿವರೆಗೆ ಆಂಟಿ ಪಾರ್ಟಿಕಲ್ಸ್ ನ ಮ್ಯಾಕ್ಸಿಮಮ್ 70 ನಿಮಿಷ ಸ್ಟೋರ್ ಮಾಡೋಕಾಗಿದೆ ಅಷ್ಟೇ. ಇದರಿಂದಲೇ ಗೊತ್ತಾಗುತ್ತೆ, 1,000,000,000 ಕೋಟಿ ಖರ್ಚು ಮಾಡಿದ್ರು ಅದನ್ನ ಕೆಲವು ನಿಮಿಷಗಳು ಮಾತ್ರ ನಮ್ಮ ಹತ್ರ ಇರುತ್ತೆ. ಸೊ ಈಗ ಗೊತ್ತಾಗಿರುತ್ತೆ ಅನ್ಸುತ್ತೆ ಯಾಕೆ ಈ ಆಂಟಿ ಮ್ಯಾಟರ್ 1 ಗ್ರಾಮ್ ನ ಬೆಲೆ $62.5 trillion ಅಂತ. ಇದರ ಕಾಸ್ಟ್ ಮತ್ತು ಸ್ಟೋರೇಜ್ ನೋಡಿದ್ರೆ ಇದನ್ನ ಫ್ಯೂಚರ್ ನಲ್ಲಿ ಅಚೀವ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಒಂದ್ ಕಾಲದಲ್ಲಿ ನ್ಯೂಕ್ಲಿಯರ್ ಎನರ್ಜಿನೂ ಕೂಡ ಹೀಗೆ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ನಾವು ಅದನ್ನ ಅಚೀವ್ ಮಾಡಿದ್ದೀವಿ. ಸೊ ಇದಿಷ್ಟು ಆಂಟಿ ಪಾರ್ಟಿಕಲ್ ಬಗ್ಗೆ, ಯಾಕೆ ಅದು ವಿಶ್ವದಲ್ಲಿ ಅತಿ ಹೆಚ್ಚು ಬೆಲೆ ಬಾಳೋ ವಸ್ತು ಅಂತ. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಇಂತಿ ನಿಮ್ಮ ಅಖಿಲೇಶ್.